ನಟರಾಜ್ ಗೌಡ್ರೆ ಸರ್ಕಾರ ಒಂದು ಕ್ಲಿಯರ್ ಆಗಿ ಹೇಳ್ಬೇಕು ಇಂತಿಂತ ವಿಚಾರಗಳಿಗೆ ನಾವು ಇಸ್ ಹಾಕ್ತಿವಿ ಇನ್ಮೇಲೆ ಯಾರು ವಿಚಾರಗಳನ್ನ ಮಾತನಾಡಬಿಡಿ ಅಂತ ಕ್ಲಿಯರ್ ಆಗಿ ಹೇಳ್ಬಿಡಿ ಈಗ ಸರ್ಕಾರ ಹೇಳೋದಿಲ್ಲ ಅದು ಕಾನೂನು ಹೇಳುತ್ತೆ ಅದ ಮಾಡ್ಬಿಟ್ಟಿದೆ ಯಾರಿಗೆ ಯಾವ್ದು ಆರ್ ಪಿ ಎಫ್ ಯಾವ್ದು ಇದ್ದಿದ್ದೆ ಬೇರೆ ಒಂದು ಗೊತ್ತಾ ಕೆಲವು ಧೈರ್ಯವಾಗಿ ಕಂಪ್ಲೇಂಟ್ ಕೊಡಕ್ ಬರ್ಬೋದು ಇವಾಗ ಮುಂಚೆ ಬಿಜೆಪಿ ಸರ್ಕಾರದಲ್ಲಿ ಕಂಪ್ಲೇಂಟ್ ಕೊಡಕ್ಕೂ ಯಾಕಂದ್ರೆ ಅವ್ರ ಕೇಸ್ ತಗೋತಿರ್ಲಿಲ್ಲ ಕಂಪ್ಲೇಂಟ್ಗಳ ಮೇಲೆ ಕ್ರಮ ಆಗ್ತಿರ್ಲಿಲ್ಲ ಯಾಕಂದ್ರೆ ಬಿಜೆಪಿ ಕಚೇರಿಯಿಂದ ಏನ್ ನಿರ್ದೇಶನ ಶಕುಂತ ಶೆಟ್ಟಿ ಅವರದ್ದು ಯಾವ ಎಲ್ಲ ಹಾಕೊಂಡ್ರಿ ನೀವು ಗಮನಿಸಿಲ್ಲ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತ ಒಂದು ಪೋಸ್ಟ್ ಮೇಲೆ ಬಂತಲ್ವಾ ಸರ್ ಕರೆಕ್ಟ್ ಅಲ್ವಾ ನಾನು ಇವತ್ತಿನ ಕೇಸೇ ತಗೊಳ್ತೀನಿ ಸರ್ ಲವ್ ಜಿಹಾದ್ ವಿಚಾರದಲ್ಲಿ ನನಗೆ ಅನ್ಯಾಯ ಆಗಿದೆ ನನಗೆ ನಿರಂತರವಾಗಿ ಅತ್ಯಾಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪಾಪ ಟ್ವಿಟ್ಟರಲ್ಲಿ ಅವಳು ಹಾಕಿ ಕಮಿಷನರಿಗೆ ಅದನ್ನು ಟ್ವೀಟ್ ಮಾಡಿದರೆ ಅವಳನ್ನ ಹೋಗಿ ಭೇಟಿ ಹಾಕಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಒಂದು ಕೇಸ್ ಹಾಕ್ಕೊಂಡು ಯಾವನೋ ಅಂತ ಹೇಳಿ ಒದ್ದು ಒಳಗಡೆಗೆ ಹಾಕಬೇಕು

ಅವರೇ ಟ್ವೀಟ್ ಹಾಕಿದ್ರೆ ನನಗೆ ಹಿಂಗಾಗಿದೆ ತೊಂದರೆ ಆಗಿದೆ ಅಂತಂದ್ರೆ ನೀವು ಪೊಲೀಸ್ ಸ್ಟೇಷನ್ ಬಂದು ದೂರ ಕೊಡಿ ನನಗೆ ಕ್ರಮ ತಗೊಳ್ತೀನಿ ನಮ್ ಸ್ಟ್ಯಾಂಡ್ ಏನ್ ಗೊತ್ತ ಪೊಲೀಸ್ ಹೋಗ್ಬೇಕು ನನ್ನ ನನ್ ಸ್ಟಾಂಡ್ ಇದೆ ಹೋಗಿದ್ದಾರೆ ಹೋಗ್ಬಿಟ್ಟು ಕೇಸ್ ಅಲ್ಲೇ ಹಾಕೋಬೇಕು ತಾನೇ ಅದಕ್ಕೆ ಅವಕಾಶ ಇದೆ ಬರಬೇಕಂತೆ ಈಗ ನೋಡಿ ಅದು ಪ್ರೊಸೆಸ್ ಇರ್ತದೆ ಮುಂದಕ್ಕೆ ಪ್ರೋಸೆಸ್ ಇರ್ತದೆ ಪೊಲೀಸ್ ಸ್ಟೇನ್ ಹೋಗಲೇಬೇಕಾಗ್ತದೆ ಹೇಳ್ತಿದ್ದೆ ರಾಜಕೀಯ

ಸಮಾನತೆಯ ಸ್ವಾತಂತ್ರ್ಯ ಕೊಟ್ಟಿದೆ ಸಮಾನತೆಯ ಸ್ವಾತಂತ್ರ್ಯ ಕೊಟ್ಟಿದ್ರು ಕೂಡ ಸಾವಿರಾರು ವರ್ಷದಿಂದ ಯಾರು ತುಳಿತಕ್ಕೊಳಗಾಗಿದ್ರು ಅವ್ರಿಗೆ ಏನು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಅನಿಸ್ತದೆ ಯಾಕೆ ಅಂದರೆ ಒಂದು ಗ್ರಂಥದ ಒಂದು ಧರ್ಮದಲ್ಲಿ ಏನು ಸಂವಿಧಾನದಲ್ಲಿ ಬರ್ದಿರ್ಬೋದು ಆದರೆ ಆಚರಣೆ ಇಲ್ಲದಾಗ್ತದ ಅಂತ ನೋಡಿ ಈ ಈ ಸಂಸತ್ತು ಉದ್ಘಾಟನೆ ಮಾಡೋದಲ್ಲ ಸಂಸತ್ತು ಉದ್ಘಾಟನೆ ಮಾಡಿದಾಗ ಮಹಿಳೆ ಅಂತನೋ ದಲಿತ ಮಹಿಳೆ ಅಂತನೋ ವಿಧವೆ ಮಹಿಳೆ ಅಂತನೋ ಮಾನ್ಯ ರಾಷ್ಟ್ರಪತಿಗಳಿಗೆ ಭಾರತದ ಪ್ರಥಮ ಪ್ರಜೆಗೆ ಸಂವಿಧಾನದ ರಕ್ಷಣೆಯನ್ನು ಹೊಣೆ ಒತ್ತಂತವ್ರಿಗೆ ಅವ್ರಿಗೆ ಆಹ್ವಾನ ಕೊಡಲಿಲ್ಲ ತಮಿಳ್ನಾಡಿಂದ ಫ್ಲೈಟ್ ಮಾಡಿ ಸ್ವಲ್ಪ ತುಂಬ ತುಂಬ ಜನ ಪೂಜಾರಿಗಳನ್ನ ಪುರೋಹಿತರು ಹೋಗಿದ್ರು ಇದು ಮನಸ್ಥಿತಿ ಹೇಳ್ತದೆ ಸರ್ಕಾರ ರಾಷ್ಟ್ರಪತಿ ಚುನಾವಣೆ ಗೆಲ್ಲ ಸೋದೇ ಮನಸ್ಥಿತಿ ದೇಶದ ಮನಸ್ಥಿತಿ ಬೇರೆ ಆದ್ರೆ ಮನಸ್ಥಿತಿ ಇದೆಯಲ್ಲ ಸರ್ಕಾರದ ಮನಸ್ಥಿತಿ ಇದೆಯಲ್ಲ ಪದ್ಧತಿಯನ್ನು ಪುರಸ್ಕಾರ ಮಾಡಬಾರ್ದು ಸಮಾನತೆ ಅಂಧಚಾರ ಇರಬಾರ್ದು ಇವಾಗ ಎಲ್ಲರೂ ಸಮಾನ ಏನಿಲ್ಲ ಸರ್ ನಂದು ಟಾಪಿಕ್ ಇದಕ್ಕೆ ಅಂತ ಅಂತಲ್ಲ ಒಬ್ಬ ಭಾರತೀಯನಾಗಿ ಮಾತಾಡ್ಲೇಬೇಕು ಈಗ ಕೆಲವೊಂದು ನಾಲ್ಕು ದಶಕ ಐದು ದಶಕಗಳಲ್ಲಿ ಹಲವಾರು ರಾಜಕಾರಣಿಗಳು ಬಂದ್ ಹೋಗಿದ್ದಾರೆ ಕೆಲವು ಎಷ್ಟು ರಾಜಕಾರಣಿಗಳನ್ನ ನಾವು ಓದಬೇಕಾದ್ರೆ ಒಬ್ಬ ದಿನ ಬಳಕೆ ಒಬ್ಬ ಸ್ನೇಹಿತರ ಜೊತೆ ಮಾತಾಡಬೇಕಾದ್ರೆ ಈ ಅವ್ರ ಹತ್ರ ಮಾತಾಡ ಅವ್ರಗಳ ಹೆಸರು ಪುನರುಚ್ಚಾರ ಬರ್ತಾ ಇರುತ್ತೆ ಪದೇ 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 ಏನಕ್ಕೆ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಗಳು ಅವತ್ತಿನ ದಿನ ಅವ್ರು ಏನೋ ಕೊಡುಗೆಗಳು ಕೊಟ್ಟೋಗಿದ್ರು ಅದರಿಂದ ಕೆಲವು ಜನ ಇದ್ರೂ ಗೊತ್ತೇ ಇರೋಲ್ಲ ಸರ್ ಏನಕ್ಕೆ ಕೇಳಿ ನಾನು ಏನಕ್ಕೆ ಆ ಪದ ಏನಕ್ಕೆ ಉಪಯೋಗಿಸ್ತೇನೆ ಅಂದರೆ ಕೆಲವು ಜನಪ್ರತಿನಿಧಿಗಳು ಸರ್ ಅವ್ರು ಬರೋದೇ ಕರ್ತವ್ಯ ಜನಸಾಮಾನ್ಯರಿಗೆ ಕರ್ತವ್ಯ ಮಾಡಲೇಬೇಕಂತ ನಾನು ಏನಕ್ಕೆ ಕಾಂಗ್ರೆಸ್ ಅವರು ದ್ವೇಷ ರಾಜಕಾರಣದ ಪಿತಾಮಹರು ಅಂತ ಯಾಕೆ ಕರಿತೀನಿ ಅಂದರೆ ಅವರು ದ್ವೇಷ ಮಾಡಲೇಬೇಕು ಅಂತಲೇ ರಾಜಕಾರಣ ಮಾಡ್ತಿದೆ ಅಂತ ಅಂದಾಗ ಅವ್ರಿಗೆ ಹೇಳ್ಬೇಕು ಹೌದು ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ರಾಜಕಾರಣ ಮಾಡಲೇಬೇಕಂತ ಇದ್ದೀನಿ ಕೆ ಎಲ್ಲಿ ಹೋಗಿದ್ದು ಬಂದಿದ ಕಡೆ ಎಲ್ಲ ಅವ್ರು ಯಾರಿಗೆ ಒಬ್ಬ ಅವ್ರ ಟಾರ್ಗೆಟ್ ಯಾರಿಗೆ ಏನು ಹೇಳ್ಬೇಕು ಅವ್ರಿಗೆ ಹೇಳಿ ಬರಲ್ವ ಓಪನ್ ಆಗಿ ಹೇಳ್ತಾರೆ ಯಾರಿಗೆ ನಾನು ಎಲ್ಲಿ ಬುದ್ಧಿ ಕಲಿಸ್ಬೇಕು ಅದು ಕಲಿಸ್ತೀನಿ ಅಂತ ಹಾಗೆ ಆಗೇಳ್ಬೇಕು ಬೇರೆಯವರು ಸ್ಟೇಟ್ಮೆಂಟ್ಗಳ ಒಂದು ಒಂದು ಧರ್ಮದ ಬಗ್ಗೆ ಕೊ ಕೊಡಬೇಕಾದ್ರೆ ಹೇಳ್ಬೇಕು ತಾನೆ ನಾನು ರಾಜಕೀಯ ಮಾಡ್ತಿದ್ದೀನಪ್ಪ ಅದಕ್ಕೆ ಧರ್ಮದನ್ನೇ ನಾನು ರಾಜಕೀಯ ಆಗಿ ಬಳಸ್ಕೊಳ್ತಿದ್ದೀನಿ ಅಂತ ಈಗ ಭಾರತ ದೇಶದ ಒಂದು ಅಧ್ಯಕ್ಷರ ಬಗ್ಗೆ ಮಾತಾಡಿ ನಾನು ಅದಕ್ಕೆ ನಾನು ಕಮೆಂಟ್ ಮಾಡಲ್ಲ ಯಾಕೆಂದರೆ ಅದೇ ಕಮ್ಯುನಿಟಿ ಅಂತ ಗೊತ್ತಿದೆ ತಾನೆ ಅವ್ರು ಕೂರ್ಸಿರೋದು ಕೂರಿಸಿರೋದು ಅಂಥ ಒಂದು ಸ್ಥಾನಕ್ಕೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಲ್ಲ ಅದು ಮಾಡಿದ್ದಾರೆ ಅದು ಬಿಡಿ ಅದು ಬೇರೆ ಅದು ದೊಡ್ಡ ವಿಚಾರ ಅದು ಆ ಜಾತಿನ ಆ ಒಂದು ಎತ್ತಿ ಆ ಸ್ಥಾನ ಕೂರಿಸಿದ್ದಾರೆ ಅಂದಾಗ ಅದು ನೋ ಮೋರ್ ಕಾಮೆಂಟ್ಸ್ ಅದಕ್ಕೆ ನಾವು ಅವ್ರು ಕರ್ಕೊಂಡ್ರು ಇವ್ರು ಕರ್ಕೊಂಡು ಬೇಡ ಸರ್ ಪುನಃ ಎಂಡ್ ಆಫ್ ದಿ ಡೇ ನಾವೆಲ್ಲರೂ ಬಾರತೀಯಾರೆ ಅದ್ ಏನೇ ಇರಲಿ ಅದನ್ನ ಬಿಟ್ಟು ನೀವು ದಿನ ಬೆಳಿಗ್ಗೆ ಜನಸಾಮಾನ್ಯರಿಗೆ ಹತ್ರ ಆಗ್ರಪ್ಪ ಅವರ ಕಷ್ಟಗಳಿಗೆ ನೀವು ಸ್ಪಂದಿಸಿ ಅಂತ ಕೆಲಸಗಳನ್ನ ಬಿಟ್ಟು ದಿನ ಇಷ್ಟೆಲ್ಲ ಕಾಳಜಿ ವಹಿಸ್ತಾ ಇದೀರಲ್ಲೇ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಇಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿ ರಾಜ್ಯದಲ್ಲಿ ದಲಿತ ಸಿಎಂ ಅನ್ನು ಯಾವಾಗ್ ಮಾಡಿದ್ರಿ ಅವಕಾಶ ಇದ್ದಾಗ ಮಾಡಿದ್ರಿ ಮಲ್ಲಿಕಾರ್ಜುನ್ ದಲಿತರ ಬಗ್ಗೆ ದಲಿತರ ದಲಿತರ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ಅವರು ಕೆಪಿಸಿ ಅಧ್ಯಕ್ಷರಾಗಿದ್ರು ಸಿದ್ದರಾಮಯ್ಯನವರು ಏನು ಇರಲಿಲ್ಲ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು ಕೆಪಿಸಿ ಅಧ್ಯಕ್ಷರ ಸೋತಿದ್ದಾರೆ ಅವ್ರು ಸೋಲ್ಸಿದ್ ಯಾಕೆ ಏನು ಅಂತ ಹೇಳಿ ಹಲವು ವಿಶ್ಲೇಷಣೆಗಳಿದೆ ಅವಕಾಶ ಕೊಡಬಹುದಾಗಿತ್ತಲ್ಲ ಸಿಎಂ ಮಾಡಬಹುದು ಈ ಭವಿಷ್ಯದಲ್ಲಿ ಈ ರಾಜ್ಯದಲ್ಲಿ ಯಾರಾದ್ರೂ ಕಾಂಗ್ರೆಸ್ ಇಲ್ಲಿಯವರೆಗೂ ಮಾನ್ಯ ಖರ್ಗೆ ಅವರು ಮುನಿಯಪ್ಪ ಅವರು ಆಂಜಯ್ ಸಿಎಂ ಡಾಕ್ಟರ್ ಮಾದೇವಪ್ಪ ಅವರು ನೋಡಿ ಅಲ್ಲಿವರೆಗೂ ಹೋಗ್ತಾರೆ ತಲುಪಿದ್ದಾರೆ ತುಂಬಾ ಜನ ಮುಂದಕ್ಕೆ ಬಂದಿದ್ದಾರೆ ಮುಖ್ಯಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಇಂದ ಮಾತ್ರ ಆಗ್ತಾರೆ ಅದು ಇಂದ ಸಾಧ್ಯನೇ ಇಲ್ಲ ನೀವು ತಿಳ್ಕೊಂಬಿಡಿ ಅರುಣ್ ಅವರೇ ಬಿಜೆಪಿ ಸಾಧ್ಯನೇ ಇಲ್ಲ ರು ತಿರ್ಗಿಸ್ತಾ ಇದ್ದಾರೆ ಆದ್ಯ ಅಂತ ಆದ್ರೆ ಅದು ಕಾಂಗ್ರೆಸ್ನ ಮಾತ್ರ